ಕಾಡಿನಲ್ಲಿ ಸಾಲಿಗೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಆದರೂ ಕೂಡ ಎಷ್ಟು ನೂಕುನುಗಲಾಗುತ್ತೆ ಅಂತದ್ರಲ್ಲಿ ಕೇವಲ ಒಂದೇ ಭಾಗಿದ್ದಂತ ಜಲಿಯನ್ ವಾಲಾಬಾಗ್ ಮೈದಾನದಲ್ಲಿ ಸಾವಿರಾರು ಜನ ಸೇರ್ಕೊಂಡಿದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಚಂದ್ರ ಡೈಲರ್ ಡೈಯರ್ ಅಂತಕಂತ ಒಬ್ಬ ವ್ಯಕ್ತಿ ಗುಂಡಿನ ದಾಳಿ ಮಾಡಿ ಅಂತ ಆದೇಶ ಕೊಟ್ಟಂತ ಸಂದರ್ಭದಲ್ಲಿ ಆ ಇತ್ತಂತ ಎಲ್ಲಾ ಪೊಲೀಸ್ನವರು ಕೂಡ ಅಧಿಕಾರಿಗಳು ಕೂಡ ಗುಂಡಿನ ಬೋರ್ಗರೆಯನ್ನು ಸುರಿಸುತ್ತಾರೆ ಅಂತ ಸಂದರ್ಭದಲ್ಲಿ ತನ್ನ ಜೀವ ಉಳಿಸಿಕೊಳ್ಳಬೇಕು ಅಂತ ಹೇಳಿ ಅಲ್ಲಿ ಸೇರಿದಂತ ಶಾಂತಿಯ ಸಭೆಯನ್ನು ನಡೆಸಿದಂತ ಸ್ವಾತಂತ್ರ್ಯ ಸೇನಾನಿಗಳು ಅಥವಾ ಊರಿನ ಎಲ್ಲಾ ಬಂಧು ಭಗಿನಿಯರು ಜೀವದ ಹಂಗಿಗಾಗಿ ಓಡೋದಕ್ಕೆ ಶುರು ಮಾಡುತ್ತಾರೆ ಕಾಲ್ ತುಳಿತಕ್ಕೆ ಸಿಕ್ಕ ನೂರಾರು ಜನ ಸಾಯ್ತಾರೆ ಹಾಗೇನೇ ಈಗಾಗಲೇ ಹೇಳಿದಂಗೆ ಬಾವಿಗೆ ಬಿದ್ದು ನೂರಾರು ಜನ ಸಾಯ್ತಾರೆ ಹಾಗೆ ಗುಂಡೇಟು ತಿಂದು ಸತ್ತಂತವರು ಲೆಕ್ಕವಿಲ್ಲ ಇಷ್ಟೆಲ್ಲ ಅನಾಹುತ ಆಗಿದ್ದನ್ನ ಸ್ವತಃ ಕಣ್ಣಾರೆ ನೋಡಿದಂತ ಭಗತ್ನಿಗೆ ಬ್ರಿಟಿಷರ ವಿರುದ್ಧ ಕಿಚ್ಚೇಳುತ್ತೆ ಇವರನ್ನ ನಾನು ಸುಮ್ಮನೆ ಬಿಡಬಾರದು ಅಂತಂದೆ ಅವತ್ತೇ ತೀರ್ಮಾನ ಮಾಡ್ತಾನೆ ನನ್ನ ದೇವರ ಮೇಲೆ ಕಣ್ಣಿಗೆ ಕಾಣದೇ ಇರೋನಲ್ಲ ಬದಲಾಗಿ ಇವತ್ತು ದೇಶಕ್ಕೋಸ್ಕರ ಜೀವ ಕೊಟ್ಟವರು ಇದರಲ್ಲ ಅವರು ನನ್ನ ದೇವರುಗಳು ಅಂತ ತೀರ್ಮಾನ ಮಾಡ್ತಾನೆ ಅಷ್ಟಕ್ಕೆ ಸುಮ್ಮನಾಗಿಲ್ಲ ಆ ಸಣ್ಣ ಬಾಲಕನ ಮನಸ್ಥಿತಿ ಆಗಿತ್ತು ಅಂತಂದ್ರೆ ಆ ಬಾಲಕ ಆ ಜಲಿಯನ್ ವಾಲಾಬಾಗ್ ಮೈದಾನದಲ್ಲಿ ಇದ್ದಂತಹ ರಕ್ತದ ಮಡುವಿನಲ್ಲಿ ಇದ್ದಂತಹ ಮಣ್ಣನ್ನ ರಕ್ತದಲ್ಲಿ ತೊಯ್ದಂತ ಮಣ್ಣನ್ನ ಗಾಜಿನ ಸೀಸೆಯಲ್ಲಿ ತುಂಬಿ ಗಾಜಿನ ಬರಣಿಯಲ್ಲಿ ತುಂಬಿಕೊಂಡು ಮನೆಗೆ ತಗೊಂಡೋಗಿ ಅವರ ದೇವರ ಮನೆಯ ಜಗಲಿಯ ಮೇಲಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ಅಷ್ಟಕ್ಕೆ ನಿಲ್ಲೋದಿಲ್ಲ ಮನೆಯವರಿಗೂ ತಾಕೀತ್ ಮಾಡ್ತಾನೆ ಇನ್ಮೇಲೆ ಕಾಣದೇ ಇರೋ ದೇವರಿಗೆ ಕೈ ಮುಗಿಬೇಡಿ ನಿಮ್ಮ ಕೈ ಮುಗಿಬೇಕಾದ್ರೆ ನಮಸ್ಕಾರ ಮಾಡಬೇಕಾದ್ರೆ ಸ್ಮರಿಸಬೇಕಾದ್ರೆ ಯಾರಿಗೆ ಈ ಬಾಟಲಿಯಲ್ಲಿರೋ ರಕ್ತದ ಹೆಸರಿನ ಮೂಲಕ ಸ್ವಾತಂತ್ರ್ಯ ಸೇನಾನಿಗಳಿಗೆ ಅಂತ ಹೇಳ್ತಾನೆ ಅಂದ್ರೆ ಆತನ ಸಣ್ಣ ವಯಸ್ಸಿನಲ್ಲೇ ಅಷ್ಟೊಂದು ಬೌದ್ಧಿಕ ಮಟ್ಟ ಆತನಿಗೆ ಬೆಳೆದಿತ್ತು ಬ್ರಿಟಿಷ್ ವಿಚಾರಧಾರೆಗಳನ್ನ ಹೇಗೆ ವಿರೋಧಿಸಬೇಕು ಅನ್ನೋದು ತಿಳಿದಿತ್ತು ದೇಶದ ಪರವಾಗಿ ಹೇಗೆ ಬದುಕಬೇಕು ಅನ್ನೋದು ತಿಳಿದಿತ್ತು ನಮಗೆಲ್ಲ ಅನ್ಸುತ್ತೆ ಮಳೆ ಬಂದ್ರೆ ಏನ್ ಮಾಡ್ಬೇಕಪ್ಪ ದೇವ್ರೆ ಛತ್ರಿ ತಂದಿಲ್ಲ ಮಳೆಗೆ ನಿಂತು ಬಿಡ್ತೀವಿ ಅಂತ ಯೋಚನೆ ಮಾಡಿ ಒಂದ್ 20 ನಿಮಿಷನೋ 30 ನಿಮಿಷನೋ ಅಥವಾ ಒಂದ್ ಗಂಟೆನೋ ನಾವು ಇಲ್ಲಿ ಕಳೆಯೋದಕ್ಕೆ ನಾವು ನಮ್ಮ ಸಮಯವನ್ನೆಲ್ಲ ಹೊಂದಿಸ್ಕೊತಾ ಇರ್ತೀವಿ ತನ್ನ ಇಡೀ ಜೀವಮಾನದ ಸಮಯವನ್ನ ದೇಶಕ್ಕೋಸ್ಕರ ಕೊಟ್ಟವನು ಭಗತ್ ಸಿಂಗ್ ಅಷ್ಟೇ ಅಲ್ಲ ಅದೇ ಭಗತ್ ಸಿಂಗ್ ತನ್ನ ಇಡೀ ಜೀವನವನ್ನ ದೇಶಕ್ಕೋಸ್ಕರ ಕೊಟ್ಟ ಇಡೀ ತನ್ನ ಜೀವವನ್ನೇ ದೇಶಕ್ಕೋಸ್ಕರ ಕೊಟ್ಟ ಅಂತ ವ್ಯಕ್ತಿ ಭಗತ್ ಸಿಂಗ್ ಆತನನ್ನ ದೇಶ ಮರಿತಾ ಇದೆ ಮರೆಯೋದು ಅದರಂತ ಅಪರಾಧ ಮತ್ತೊಂದಿಲ್ಲ ಇವತ್ತು ಮಿತ್ರ ಅಶೋಕ್ ಬೇಳೂರು ಅವರು ಈ ಒಂದು ಕಾರ್ಯಕ್ರಮವನ್ನ ಅವರ ಪಕ್ಷದ ಕಡೆಯಿಂದ ಆಯೋಜನೆ ಮಾಡಿದ್ದು ತುಂಬಾ ಖುಷಿ ಆಯ್ತು ನಿನ್ನೆ ಸಂಜೆ ಹೇಳಿದ್ರು ಮತ್ತೆ ಸಂಜೆ ಕೂಡ ಫೋನ್ ಮಾಡಿ ಕೇಳಿದ್ರು ಬರ್ತಿರಲ್ಲ ಅಂತ ಖಂಡಿತವಾಗ್ಲೂ ಬರ್ತೀನಿ ಯಾಕೆ ಅಂತಂದ್ರೆ ಭಗತ್ ಸಿಂಗ್ ಈ ದೇಶದ ಆಸ್ತಿ ಭಗತ್ ಸಿಂಗ್ ಈ ಮಣ್ಣಿನ ಕಣಕಣದಲ್ಲಿದ್ದಾರೆ ಭಗತ್ ಸಿಂಗ್ ನಮ್ಮ ಹೃದಯದ ಒಡಿತದಲ್ಲಿದ್ದಾರೆ ಹಾಗಾಗಿ ಬರ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ.